ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ಇಂಪಾರ್ಟೆಂಟ್ ಏನೇನು ಅಪ್ಡೇಟ್ಗಳು ಬಂದಿದ್ದಾವೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಬಹುದು ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ನಿಮಗೆ ಬಿಟ್ಟಿದ್ದಾರೆ ನಿಮ್ಗೆ ಗಮನಿಸಿರ್ತೀವಿ ಅನ್ಕೋತೀನಿ ಸಪ್ಲಿಮೆಂಟ್ರಿ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಕೂಡ ಬಿಟ್ಟಿದ್ದಾರೆ ಅವರು ಚೆಕ್ಔಟ್ ಮಾಡ್ಕೋಬಹುದು ಅವರು ನೆಕ್ಸ್ಟ್ ರೌಂಡಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು ಹೊಸದಾಗಿ ಆಪ್ಷನ್ ಅಂದ್ರೆ ಏನಾರ ಮಾಡ್ಬೋದು ಯಾರು ಇದರ ಚೆಕ್ ಮಾಡ್ಕೊಳ್ಳಿ ಹೊಸದಾಗಿ ನೆಕ್ಸ್ಟ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಫ್ರೆಶ್ ಆಗಿ ಮತ್ತು ನಿಮಗೆ ಇಲ್ಲಿ ಚಾಯ್ಸ್ ಎಂಟ್ರಿ ಬಂದ್ಬಿಟ್ಟು ಇಂದು ಇಪ್ಪತ್ತೇಳನೇ ತಾರೀಕು ಸಂಜೆವರೆಗೂ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ಯಾವ ಥರ ಕೂಡ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ ಇಂದು ಸಂಜೆವರೆಗೂ ಟೈಮ್ ಇರುತ್ತೆ ವಿದ್ಯಾರ್ಥಿಗಳು ಅದನ್ನು ಯುಟಿಲೈಸ್ ಕೂಡ ಮಾಡ್ಕೋಬೋದು ಇದು ಸಿಟಿ ಇದು ಅಪ್ಡೇಟ್ಸು ನಂತರ ನೀಟ್ ಅಪ್ಡೇಟ್ಸ್ ನೋಡೋದಾದರೆ ಒಂದು ಪ್ರಕಟಣೆ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ನೋಡಿದರೆ ಅನ್ಕೋತೀನಿ ಪ್ರಕಟಣೆನ ಏನಂದರೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಅವರೆಲ್ಲ ಅಡ್ಮಿಷನ್ ಕೆ ಎ ಮುಖಾಂತರ ನೀವು ಯಾವುದು ಮೆಡಿಕಲ್ದಾಗೆ ಅಡ್ಮಿಷನ್ ಹಾಕ್ತೀರಾ ಅವರಿಗೆ ಉಚಿತ ವಸತಿ ವಸತಿ ಸೌಲಭ್ಯ ಕಲ್ಪಿಸಲಾಗುವುದು ಅಂತ ಹೇಳಿದ್ದಾರೆ ಅಲ್ಲಿ ಅಂದರೆ ಫ್ರೀಯಾಗಿ ಉಚಿತ ಹಾಸ್ಟೆಲ್ ಫೆಸಿಲೇಷನ್ ಕೊಡಬಹುದು ವಸತಿ ನೆಲೆಯನ್ನು ಕೊಡ್ಬೋದು ಬದಲಾಗಿ ಎನ್ ಎಂ ಸಿ ನಿಯಮಾವಳಿ ಹಿನ್ನೆಲೆಯಲ್ಲಿ ಇಲ್ಲಿಯಾವುದು ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ಕಾಲೇಜು ಚಿಕ್ಕಬಳ್ಳಾಪುರ ಇಲ್ಲಿ ಕಡ್ಡಾಯವಾಗಿ ಹಾಸ್ಟೆಲ್ ಇರಬೇಕು ಅಂತೇಳಿ ಒಂದು ಅಧಿಸೂಚನೆ ಕೂಡ ಈ ರೀತಿ ವಿಧಿ ಅಂತ ಹೇಳಿ ಹೇಳಿದ್ದಾರೆ ಸಿಂಪಲ್ಲು ಕಡ್ಡಾಯವಾಗಿ ನೀವು ಹಾಸ್ಟೆಲ್ ಇರಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗೋದಿಲ್ಲ ಇದ್ಯಾವುದು ಬೋರ್ಡಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲ ನೀವು ಮೆಡಿಕಲ್ ಮಾಡ್ತಾ ಇದೀರ ವಿದ್ಯಾರ್ಥಿಗಳ ಆಯ್ಕೆ ಬೇಕಾದ್ರೆ ಮನೆಯಿಂದ ಹೋಗ್ಬೋದು ಬೇಕಾದ್ರೆ ಹೊರಗಡೆಯಿಂದ ಬೇಕಾದರೆ ಅವರು ಎಲ್ಲಾದರೂ ಆಲ್ಟ್ ಆಗ್ಬೋದು ಉಚಿತವಾಗಿ ಕೊಡ್ತಾ ಇದ್ದಾರೆ ಈ ರೀತಿ ಬೇಕಾ ರೂಲ್ಸ್ ಹಾಕೋಂಗಿಲ್ಲ ನೀವು ಇಲ್ಲೇ ಇರಬೇಕು ಇಲ್ಲೇ ಇರಬೇಕು ಆ ರೀತಿ ರೂಲ್ಸ್ ಹಾಕೋಂಗಿಲ್ಲ ಆ ರೀತಿ ನಿಯಮಗಳನ್ನು ಕೂಡ ತರೋಂಗಿಲ್ಲ ಯಾವುದೇ ಇದರಲ್ಲೂ ಕೂಡ ಆ ರೀತಿ ತರೋಂಗಿಲ್ಲ ತೊಗೊಂಗಿಲ್ಲ ಅದರೊಳಗೆ ಇಷ್ಟಪಡ್ತೀನಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಏನು ಕಡ್ಡಾಯವಾಗಿ ಇರಬೇಕು ಅಂತೇನಿಲ್ಲ ಈ ರೀತಿ ಉಚಿತ ವಸತಿ ನಿಲೆಯನ್ನು ಕೊಟ್ಟಿದ್ದಾರೆ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತೇಳಿ ತಿಳಿಸಿದ್ದಾರೆ ಈ ರೀತಿ ಕಾನೂನನ್ನು ಬೇಕಾಬಿಟ್ಟು ನಮ್ಗೆ ಇಷ್ಟ ಬಂದಂಗೆ ಆಗೋದಿಲ್ಲ ಎಲ್ರಿಗೂ ಕೂಡ ಒಂದೇ ನಿಯಮ ಇರುತ್ತೆ ವಿದ್ಯಾರ್ಥಿಗಳು ಪಟ್ಟರೆ ಆಸ್ಟ್ರಲ್ಲಿ ಇರ್ಬೋದು ಇಲ್ಲಂದರೆ ಬೇರೆ ಕಡೆ ಇರ್ಬೋದು ಅದು ಅವರವರ ಆಯ್ಕೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ ಅನ್ನೋದಕ್ಕೆ ಇಷ್ಟಪಡ್ತೀನಿ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಇದು ವಿಡಿಯೋ ವೀಡಿಯೋ ಥ್ಯಾಂಕ್ ಯು